ಸೆಂಟರಲ್ಲಿ. ಇದು ಬಂದು ಗುಬ್ಲಾಳದ 80 ಫೀಟ್ ರೋಡ್ ಅಲ್ಲಿ ಇದೆ. ಈ ಏರಿಯಾದಲ್ಲಿ ಕೆಎಸ್ಆರ್ಟಿ ಕಾಲೇಜ್ ಅಂತ ಬರುತ್ತೆ ನೋಡಿ, ಅಲ್ಲಿಂದ ಸ್ಟ್ರೈಟ್ ಒಂದೇ ರೋಡು. ನಿಮ್ಗೆ ಸೂಪರ್ ಸೂಪರ್ ಆಗಿರೋ ಲೆಹೆಂಗಾಗಳು, ಡ್ರೆಸ್ ಗಳು ಎಲ್ಲ ಎಸ್ಸಾಗಿದೆ ನಾನು ತೋರಿಸ್ತೀನಿ ಬನ್ನಿ. ಈ ವೈ ಜಯಂತಿ ಸಿಲ್ಕ್ ನಲ್ಲಿ ಸೂಪರ್ ಆಗಿರೋ ಎಲ್ಲಾ ತರ ವೆರೈಟಿ ಆಗಿರೋ ಫ್ಯಾಷನ್ ಆಗಿರುವಂತ ಅಪ್ಗ್ರೇಡ್ ಆಗಿರೋ ಎಲ್ಲ ಗಾಗ್ರ ಚೌಲಿಗಳು ಸಿಗುತ್ತೆ ನಿಮ್ಗೆ. ಸಿಲ್ಕ್ ಸ್ಯಾರಿಗಳು ಸಿಗುತ್ತೆ, ಫ್ಯಾನ್ಸಿ ಸ್ಯಾರಿಗಳು ಸಿಗುತ್ತೆ, ಎಲ್ಲ ಒಂದೊಂದೇ ಒಂದೊಂದೇ ನಿಮ್ಗೆ ಎಷ್ಟು ಸಕ್ಕತ್ತಾಗಿದೆ ಡಿಸೈನ್ ಗಳು ಪ್ಯಾಟರ್ನ್ ಗಳು ಅಂತ ನಾನೇ ತೋರಿಸ್ತೀನಿ ಬನ್ನಿ. ಈ ಪ್ರತಿಯೊಂದು ಮಾಡೆಲ್ ಗಳಲ್ಲಿ ನೋಡಿ ಎಷ್ಟು ನಾನು ನಿಮ್ಗೆ ಫೀಲ್ ಮಾಡೋದಕ್ಕೆ ನೋಡೋದಕ್ಕೆ ಇಷ್ಟೊಂದು ಚೆನ್ನಾಗಿ ಫೀಲ್ ಆಗ್ತಾ ಇದೆ ಅಂತಂದ್ರೆ, ಮುಟ್ಟೋದಕ್ಕೆ ಹಾಕೊಳ್ಳೋದಕ್ಕೆ ಇನ್ನ ಎಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಆಸ್ ಎ ಮಾಡೆಲ್ ಆಗಿ ನಾನು ಮಾಡೆಲ್ ಆಗಿರೋದ್ರಿಂದ ಈ ತರ ಡ್ರೆಸ್ ಗಳನ್ನೆಲ್ಲ ಹಾಕೋಬೇಕು ಅಂತ ಅನ್ನೋದು ನನ್ ನಿಜವಾಗ್ಲೂ ಡ್ರೀಮ್ಸೇ. ಈ ತರ ಡ್ರೆಸ್ ಗಳು ಹಾಕೊಂಡು ಹಾಕೊಂಡು ನಾವು ಫೋಟೋಶೂಟ್ ಮಾಡೋದಕ್ಕೆ ಆಗ್ಲಿ, ಒಳ್ಳೊಳ್ಳೆ ಅಕೇಶನ್ ಹೋಗೋಕಾಗ್ಲಿ ಎಷ್ಟು ಸಕಾಲ ಕಾಣಿಸ್ತೀವಿ ಗೊತ್ತಾ? ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತೀವಿ ನಿಜ ಹೇಳ್ಬೇಕು ಅಂತಂದ್ರೆ. ಈ ತರ ಹೊಸ ಪ್ಯಾಟರ್ನ್ ಗಳು ಎಲ್ಲೇ ಯಾವ್ದೇ ಅಂಗಡಿಗೆ ಬಂದ್ರು ಫಸ್ಟ್ ಹೋಗಿ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಹೊಸ ಪ್ಯಾಟರ್ನ್ ಯಾವಾಗ ಬರುತ್ತೆ, ಎಲ್ಲಿರುತ್ತೆ ಅಂತ ನಿಜವಾಗ್ಲೂ ಯಾರಿಗೂ ಗೊತ್ತಾಗಲ್ಲ. ಅದನ್ನ ಗೊತ್ತು ಮಾಡೋಕ್ಕೋಸ್ಕರನೇ ನಾನು ನಿಮ್ಮ ರಶ್ಮಿ ವಿನತ ಇವತ್ತಿನ ಜೊತೆ ಇದ್ದೀನಿ. ಈಗ ತಾನೇ ದಸರಾ ಆಗೋಯ್ತು, ಆದ್ರೆ ನೆಕ್ಸ್ಟ್ ಹಬ್ಬಗಳ ಸರಮಾಲನೆ ಬಂದ್ಬಿಡ್ತಾ ಇದೆ. ಈಗ ನೋಡಿ ನೆಕ್ಸ್ಟ್ ದೀಪಾವಳಿ ಬರ್ತಾ ಇದೆ. ದೀಪಾವಳಿಗೆ ಯಾವ್ಯಾವ ತರ ಲೆಹೆಂಗಾ ಹಾಕೋಬೇಕು, ಯಾವ್ಯಾವ ತರ ಸಾರಿ ಹಾಕೋಬೇಕು ಅಂತ ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ನೋಡಿ ಎಷ್ಟೊಂದ್ ಯುನಿಕ್ ಆಗಿರೋ ಲೆಹೆಂಗಾಗಳಿದೆ. ಈ ಲೆಹೆಂಗಾಗಳೆಲ್ಲ ಕವಡೆ ಹಾಕೊಂಡಿರೋದನ್ನು ಕೂಡ ಡಿಸೈನ್ ಮಾಡ್ಬಿಟ್ಟಿದ್ದಾರೆ. ಇಷ್ಟೊಂದು ಸಿಂಪಲ್ ಅಂಡ್ ಕ್ಲಾಸಿ ಆಗಿದೆ ಈ ಲೆಹೆಂಗಾ ಬಂದು ನೋಡಿ. ಇದರಲ್ಲಿ ಬಂದು ಪೀಕಾಕ್ ಡಿಸೈನ್ ಕೂಡ ಇದೆ, ಪೀಕಾಕ್ ಸ್ಟ್ಯಾಂಡಿಂಗ್ ಪೀಕಾಕ್ ಇದೆ. ಸೊ ಕಲರ್ ಕಾಂಬಿನೇಷನ್ ಬಂದು ಮೆರೂನ್ ಆಗಿರೋದ್ರಿಂದ ಯೆಲ್ಲೋ ಕಾಂಬಿನೇಷನ್ ಕೊಟ್ಟು ಸ್ಕೈ ಬ್ಲೂ ಮಲ್ಟಿ ಕಲರ್ ಮಿಕ್ಸ್ ಮಾಡಿದ್ದಾರೆ, ಸಕ್ಕತ್ತ ಕಾಣಿಸ್ತಾ ಇದೆ. ಇದಕ್ಕೆ ಸೆಮಿ ಸ್ಟಿಚ್ ಅಂತ ಬರುತ್ತೆ, ಸೆಮಿ ಸ್ಟಿಚ್ ಆಗಿರೋದ್ರಿಂದ ಅರ್ಧ ಸ್ಟಿಚ್ ಆಗಿರುತ್ತೆ. ನಿಮ್ಮ ಮೆಜರ್ಮೆಂಟ್, ನೀವು ಸ್ಮಾಲು ಮೀಡಿಯಮ್ ಎಕ್ಸೆಲ್ ಯಾವ ಸೈಜ್ ಇದ್ರೂ ಕೂಡ ನೀವು ಇದನ್ನ ನೀವು ಬ್ಲೌಸ್ ನ ಸ್ಟಿಚ್ ಮಾಡಿಸ್ಕೊಂಡು ಇದನ್ನ ಫಿಟ್ಟಿಂಗ್ ಮಾಡಿಸ್ಕೊಂಡ್ರೆ ಸಾಕು, ಇನ್ಸ್ಟೆಂಟ್ ಆಗಿ ಒಂದೇ ದಿನಕ್ಕೆ ನಾಳೆ ಬೈ ಮಾಡ್ಬಿಟ್ಟು ನಾಳೆ ಕೂಡ ಹಾಕೊಂಡ್ಬಿಡ್ಬೋದು, ಸಕ್ಕಾಗಿರುತ್ತೆ. ಎಷ್ಟೊಂದು ಈ ಎಥ್ನಿಕ್ ವೇರು ನನಗಂತೂ ಸಕಲಾಗಿ ಸೆಟ್ ಆಗ್ತಾ ಇದೆ. ನಾನು ಹಾಗೆ ಡ್ರೆಸ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಈ ಎಲ್ಲ ಡ್ರೆಸ್ ಗಳನ್ನ ತಗೊಂಡೋಗಿ ಎಲ್ಲ ಅಕೇಶನ್ ಗಳು ಕೂಡ ಯೂಸ್ ಮಾಡ್ಬೋದು. ನನಗೆ ಹಾಕೊಂಡಿದ್ರೆ ಸಕ್ಕ ಫೀಲ್ ಆಗ್ತಾ ಇದೆ. ಆ ಸಾಫ್ಟ್ ಫೀಲ್ ಇದೆ ಅಲ್ಲ, ಆ ಕ್ಲಾತ್ ಇಂದ ಕೆಲವು ಕ್ಲಾಸ್ ಲೆವೆಲ್ ಅಂತ ರೀಚ್ ಆಗ್ತಲ್ಲ. ಎಲ್ಲಾ ಕ್ಲಾತ್ ನಾವು ಹಾಕೊಂಡಿದ್ರೆ ಹಾಕೊಂಡ್ಬೇಕು ಅಂತ ಅನ್ಸಲ್ಲ. ಕೆಲವು ಕ್ಲಾತ್ ನ ಮಾತ್ರ ಹಾಕೊಂಡ್ರೆ ಕಂಫರ್ಟ್ ಅನ್ಸುತ್ತೆ, ಇಲ್ಲಾಂದ್ರೆ ಎಷ್ಟು ಬೇಗ ತೆಗಿಬೇಕು ಅನ್ಸುತ್ತೆ. ಇದು ಮಾತ್ರ ತುಂಬಾ ಕ್ಲಾಸ್ ಆಗಿದೆ, ನನಗಂತೂ ತುಂಬಾ ಇಷ್ಟ ಆಯ್ತು. ಈ ಕ್ಲಾತ್ ನೋಡಿದ್ರೆ ಗೊತ್ತಾಗುತ್ತೆ ಕಾಟನ್ ಮಿಕ್ಸ್ ಆಗಿರೋದ್ರಿಂದ. ಈಗ ನೆಕ್ಸ್ಟ್ ದೀವಾಳಿಗೆ ನೀವು ಕೂಡ ಈ ಡಿಸೈನ್ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಕಲರ್ ಕಾಂಬಿನೇಷನ್ ಬಂದು ನೋಡಿ, ಎಲ್ಲೋ ಕಲರ್ ಇದೆ ಮತ್ತೆ ಮಲ್ಟಿ ಕಲರ್ ಇದೆ. ದೀವಾಳಿಗೆ ಎಲ್ಲರೂ ಕೂಡ ಮಲ್ಟಿ ಕಲರ್ ಸೆಲೆಕ್ಷನ್ ಮಾಡೋದ್ರಿಂದ ಸಕ್ಕದಾಗಿದೆ. ಮತ್ತೆ ದುಪ್ಪಟ್ಟ ನೋಡಿ, ಈ ದುಪ್ಪಟ್ಟದಲ್ಲಿ ಕೂಡ ಗ್ಲಾಸ್ ವರ್ಕ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಲರ್ ಆಗಿ ಕಲರ್ಫುಲ್ ಆಗಿ ಕಾಣೋ ತರ ವರ್ಕ್ ಮಾಡಿದ್ದಾರೆ. ಅದೇ ತರ ಬ್ಲೌಸ್ ಅಲ್ಲಿ ಕೂಡ ಡಿಸೈನ್ ಇದೆ. ಈ ದುಪ್ಪಟ್ಟ ಅಷ್ಟೇ ಅಲ್ಲದೆ ಬ್ಲೌಸ್ ಅಲ್ಲಿ ಕೂಡ ಡಿಸೈನ್ ಇದೆ, ಕ್ಲಾಸ್ ಆಗಿ ಕಾಣಿಸ್ತಾ ಇದೆ. ಇಷ್ಟೊಂದು ಎಷ್ಟು ಫ್ಲೇರ್ಸ್ ಬಂದಿದೆ. ಮೇನ್ ಲೆಹೆಂಗಾಗಳಲ್ಲಿ ನಮ್ಗೆ ತುಂಬಾ ಕಂಫರ್ಟಬಲ್ ಅಂತ ಅನ್ನೋದು, ನಾವು ಸ್ಟಿಚ್ ಮಾಡಿಸ್ಕೊಂಡೋದಕ್ಕೂ ರೆಡಿಮೇಡ್ಸ್ಕೊಂಡು ತುಂಬಾ ಡಿಫ್ರೆನ್ಸ್ ಬರುತ್ತೆ. ಆದ್ರೆ ಇದು ರೆಡಿಮೇಡ್ ಅನ್ಸೋದೇ ಫೀಲ್ ಆಗಲ್ಲ ನಿಮ್ಗೆ, ಅಷ್ಟೊಂದು ಫ್ಲೇರ್ ಬಂದಿದೆ, ತುಂಬಾ ದೊಡ್ಡ ಫ್ಲೇರ್. ಸೊ ಈ ದುಪ್ಪಟ ಕೂಡ ಸಕ್ಕದಾಗಿದೆ. ಇದ್ರಲ್ಲಿ ನಿಮ್ಗೆ ಓನ್ಲಿ ಒಂದ್ ಆಪ್ಷನ್ ಅಂತ ಇಲ್ವೇ ಇಲ್ಲ, ಎಷ್ಟೊಂದು ಕಲರ್ ಆಪ್ಷನ್ ಇದೆ ಮತ್ತೆ ಎಷ್ಟೊಂದು ಪ್ಯಾಟರ್ನ್ ಆಪ್ಷನ್ ಇದೆ. ಮತ್ತೆ ನಿಮ್ ಫ್ರೆಂಡ್ಸ್ ಗಳ ಜೊತೆ ಏನಾದ್ರೂ ಪ್ಲಾನ್ ಮಾಡ್ತಾ ಇದೀರಾ ಅಂದ್ರೆ ಪ್ರತಿಯೊಬ್ರು ಕೂಡ ಎಲ್ಲಾರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಒಂದೇ ಅಕೇಶನ್ ಗಳಿಗೆ ವೇರ್ ಮಾಡ್ಕೋಬಹುದು. ಇದ್ರಲ್ಲಿ ನೋಡಿ, ಇದೊಂದೇ ನೋಡಿ, ಈ ಪ್ಯಾಟರ್ನ್ ಒಂಥರ ಬಂದಿದೆ, ಮತ್ತೆ ಈ ಪ್ಯಾಟರ್ನ್ ಎಲ್ಲೋ ಒಂದ್ ಬ್ಲಾಕ್ ಅಲ್ಲಿ ಇದೊಂಥರ ಬಂದಿದೆ, ಇದು ಕೂಡ ಮೆರೂನ್ ಅಂಡ್ ಈ ತರ ಎಲ್ಲೋ ಕಾಂಬಿನೇಷನ್ ಬಂದಿದೆ. ಅದ್ರ ಜೊತೆಗೆ ನೋಡಿ ಕಲಂಕಾರಿ ಡಿಸೈನ್ ಕೂಡ ಇದು ಸಕ್ಕದಾಗಿ ಬಂದಿದೆ. ಮತ್ತೆ ಅದ್ರ ಬ್ಯಾಕ್ ಸೈಡ್ ಇರೋ ಕೂಡ ಅದು ಕೂಡ ಇದೆ. ಮತ್ತೆ ಈ ಡಿಸೈನ್ ಗಳಿಗೂ ನಿಮ್ಗೆ ಎಲ್ಲೂ ನೋಡಿಲ್ಲ ನೀವ್ ಇಲ್ಲಿವರೆಗೂ, ಯಾವ್ದೇ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ ಫೇಸ್ಬುಕ್ ಆಗ್ಲಿ ಬೇರೆ ಕಡೆ ಡಿಸೈನ್ ಗಳು ನೋಡಿರಕ್ ಸಾಧ್ಯನೇ ಇಲ್ಲ. ಅಷ್ಟೊಂದು ಡಿಫ್ರೆಂಟ್ ಆಗಿರೋ ಡಿಸೈನ್ ಇಲ್ಲಿ ಮಾತ್ರ ಅರೈವಲ್ ಆಗಿದೆ. ನೀವು ಬೇಗ ಬೇಗ ಬಂದು ಇದನ್ನ ಡಿಸೈನ್ ಗಳನ್ನ ನಿಮ್ನ ನೋಡ್ಕೊಂಡು ಟ್ರೈ ಕೂಡ ಮಾಡಿ.
ಇಂಡಿಯನ್ ಕಲ್ಚರ್ ಅಂತ ಅಂದ್ರೆ ಸ್ಯಾರಿ. ಸ್ಯಾರಿ ಅಂತ ಅಂದ್ರೆ ಸೀರೆಗೆ ಎಷ್ಟು ಪದಗಳನ್ನ ವರ್ಣನೆ ಮಾಡಿದ್ರು ಕೂಡ ಸಾಕಾಗದೇ ಇಲ್ಲ. ಹೆಣ್ಣನ್ನ ಅದನ್ನು ಸ್ಯಾರಿನಲ್ಲಿ ನೋಡೋದಕ್ಕೆ ಎಷ್ಟೊಂದು ಚೆನ್ನಾಗಿದೆ ಅಂತ ನಮ್ ಸುದೀಪ್ ಅವರು ಹೆಣ್ಮಕ್ಳನ್ನ ಸೀರಿಯಲ್ ನೋಡಬಾರ್ದು ಅಂತ ಏನೇನೋ ಹೇಳ್ತಾ ಇರ್ತಾರೆ. ಸಕ್ಕದಾಗ ಕಾಣಿಸ್ತಾರೆ, ಯಾವ ಹೆಣ್ಮಕ್ಳು ಸ್ಯಾರಿ ಹಾಕೊಂಡ್ರೆ ಸಕ್ಕದಾಗ ಕಾಣಿಸ್ತಾರೆ. ನಿಮ್ ಮನೇಲಿ ಯಾರನ್ನಾದ್ರೂ ಕೇಳಿ ಸ್ಯಾರಿ ತಂದ್ಕೊಡ್ತೀನಿ ಬೇಡ ಅಂತ ಅನ್ನೋ ಹೆಣ್ಮಕ್ಳು ಇರೋದೇ ಇಲ್ಲ. ಯಾಕೆ ಅಂತ ಅಂದ್ರೆ ಎಲ್ಲಾರ್ಗು ಪ್ರತಿಯೊಂದು ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡವ್ರ ಗಂಟ ಸ್ಯಾರಿ ಅಂದ್ರೆ ತುಂಬಾ ಇಷ್ಟ. ಚಿಕ್ಕ ಮಕ್ಳಿಂದಾನೇ ನಾವು ಡ್ರೀಮ್ ಮಾಡ್ಕೊಂಡ್ ಬಂದಿರ್ತೀವಿ, ಸಾರಿನ ಈ ತರ ಉಟ್ಕೋಬೇಕು, ಆ ತರ ಉಟ್ಕೋಬೇಕು, ಈ ಕಲರ್ ಸೆಲೆಕ್ಷನ್ ಮಾಡ್ಕೋಬೇಕು ಅಂತ. ಎಷ್ಟು ಸಾರಿಗಳಿದ್ರು ನಮ್ಗಂತೂ ಸಾಕಾಗದೇ ಇಲ್ಲ. ನಮ್ಮಮ್ಮನ್ ಬೀರ್ಗಳಲ್ಲಿ ನನ್ ಸಾರಿಗಳನ್ನ ನೋಡಿ ನೋಡಿ ನಾನೊಂದ್ಸಲ ಹಾಕೊಬೇಕು, ನನ್ಗೆ ಅಂತ ಸಾರಿಗಳು ಹಿಂಗೆ ಕಲೆಕ್ಷನ್ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಇಲ್ಲಿ ನೋಡಿ ಸಾರಿ ಅಂಗಡಿಗೆ ಬಂದ್ಬಿಟ್ಟಿದೀವಿ. ಈ ಸಾರಿ ಅಂಗಡಿಗಳಲ್ಲಿ ಎಲ್ಲಾ ತರ ಕಲರ್ ಕಲರ್ಸ್ ಇದೆ. ಕಲರ್ಸ್ ಅಂತ ಅಂದ್ರೆ ಪ್ರತಿಯೊಂದು ಕಲರ್ಗಳು ಪ್ರತಿಯೊಂದು ವೆರೈಟಿಗಳು ಇರೋದನ್ನ ನೋಡ್ತಾ ಇದ್ರೆ ನಮ್ಮನೇಲಿ ಕೂಡ ಈ ತರ ಸಾರಿ ಸೆಲೆಕ್ಷನ್ ಮಾಡ್ಕೋಬೇಕು ಅಂತ ಪ್ರತಿಯೊಂದು ಹೆಣ್ಣಿನ ಆಸೆ ಆಗಿರುತ್ತೆ. ಅವತ್ತು ಇವಾಗ ನಾನು ತೋರಿಸ್ತಾ ಇದ್ದೀನಿ ಬನ್ನಿ, ಎಲ್ಲಾ ಕಲರ್ ಕಾಂಬಿನೇಷನ್ ಹೇಗಿರುತ್ತೆ ಎಲ್ಲಾ ಕಲರ್ಗಳಲ್ಲಿ. ಇಲ್ಲಿ ನೋಡಿ ಯೆಲ್ಲೋ ಕಲರ್ ಇರುತ್ತೆ, ಯೆಲ್ಲೋ ಕಲರ್ ಆದ್ಮೇಲೆ ಈ ಪ್ಯಾಟರ್ನ್ ಅಲ್ಲಿ ಯೆಲ್ಲೋ ಕಲರ್ ಇದೆ ಅಂತ ಅಂದ್ರೆ ಇನ್ನೊಂದು ಪ್ಯಾಟರ್ನ್ ಅಲ್ಲಿ ಯೆಲ್ಲೋ ಕಲರ್ ಇರಬಾರ್ದು ಅಂತ ಏನಿಲ್ಲ. ಎಲ್ಲ ಸಾರಿಗಳಲ್ಲೂ ಎಲ್ಲ ಕಲರ್ ಬೇಕು ಅಂತ ಅನ್ಸುತ್ತೆ ನನಗಂತೂ. ನಿಮ್ಗೆ ಹೇಗ್ ಅನ್ಸುತ್ತೋ ನನಗಂತೂ ಗೊತ್ತಿಲ್ಲ. ಮಕ್ಳಿಗೆ ಹಬ್ಬ ಹರಿದಿನ ಮದ್ವೆ ಸಮಾರಂಭಗಳಿಗೆ ಮುಂಜಿಗಳಿಗೆ ಅಂತ ಅಂದ್ರೆ ಎಲ್ಲದಕ್ಕೂ ಸೀರೆ ಬೇಕೇ ಬೇಕು. ಯಾರು ಕೂಡ ಪ್ಯಾಂಟು ಶರ್ಟ್ ಅಲ್ಲಿ ಹಬ್ಬಗಳು ಮಾಡಲ್ಲ, ಹಬ್ಬ ಮಾಡಕ್ಕೆ ಅಂದಿರಂತೂ ಒಪ್ಕೊಳ್ಳಲ್ಲ. ಅಂದಿರು ಬಿಟ್ರು ಕೂಡ ನಾವಂತೂ ಯಾವ್ದೇ ತರ ಸಮಾರಂಭಗಳಿಗೆ ಸೀರೆಗಳು ಹಾಕೊಳ್ಳದೆ ಹಬ್ಬಗಳು ಮದ್ವೆಗಳಂತೂ ನಾವು ಕಂಪ್ಲೀಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ತರ ಸಿಲ್ಕ್ ಸಾರಿಗಳೇ ಆಗ್ಲಿ, ನಿಮ್ಗೆ ಸಾಫ್ಟ್ ಮೆಟೀರಿಯಲ್ ಆಗ್ಲಿ, ಫ್ಯಾಷನ್ ಸಾರಿಗಳೇ ಆಗ್ಲಿ, ಸಖತ್ತಾಗಿರೋ ಎಲ್ಲ ಕಲರ್ ಕಾಂಬಿನೇಷನ್ ಸಾರಿಗಳು ಕೂಡ ಇಲ್ಲಿ ಸಿಗುತ್ತೆ. ನನ್ಗೂ ಕೂಡ ಎಲ್ಲಾ ಕಲರ್ ಇಷ್ಟ ಆಗ್ತಾ ಇದೆ. ನೀವು ಕೂಡ ನೋಡ್ಬೋದು ಇಲ್ಲಿ ಇದೊಂದೇ ಸಾರಿ ಅಲ್ಲದೆ ಕೂಡ ಬೇರೆ ಬೇರೆ ಕ್ರೇಪ್ ಸಿಲ್ಕು, ಮೈಸೂರು ಸಿಲ್ಕು, ಕಾಂಚೀವರಂ ಸಿಲ್ಕು, ಪ್ಯೂರ್ ಸಿಲ್ಕು ಸಾರಿಗಳು ಇದೆ. ಅದ್ರ ಜೊತೆಗೆ ಇಲ್ಲಿ ಹ್ಯಾಂಡ್ಲೂಮ್ ಸಾರಿಗಳು ಕೂಡ ಇದೆ ರೀ. ನೀವು ಕೈಯಲ್ಲಿ ನೇಯ್ದಿರುವಂತ ಸಾರಿಗಳಿದೆ ನೋಡಿ, ಎಷ್ಟು ಸಖತ್ತಾಗಿದೆ. ಕಲರ್ ಕಾಂಬಿನೇಷನ್ ಆಗ್ಲಿ ಪ್ರತಿಯೊಂದು ಸೂಪರ್ ಆಗಿ ಕಾಣಿಸ್ತಾ ಇದೆ. ಮತ್ತೆ ನೋಡಿ ವೈಟ್ ಕಲರ್ಗೆ ಈ ಬ್ಲೂ ಕಲರ್ ಬಾರ್ಡರ್ ಬಂದಿರೋದು, ಮದ್ವೆ ಹೆಣ್ಣು ಹಾಕೊಂಡ್ ಬಿಟ್ರಂತೂ ಹುಡುಗ ಅಂತ ಕಳ್ದೆ ಹೋಗ್ತಾನೆ. ನನ್ಗಂತೂ ಸಕ್ಕಾಗಿ ಇಷ್ಟ ಆಯ್ತು ಈ ತರ ಸಿಲ್ಕ್ ಸಾರಿ. ಆ ಬಾರ್ಡರ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಈ ಬಾರ್ಡರ್ಸು. ಈ ಮೆಟೀರಿಯಲ್ ನ ನಾನು ಮುಟ್ಟು ನೋಡ್ತಾ ಇದ್ರೆ ಒಂಥರ ಬೆಣ್ಣೆ ತರ ಇದೆ. ಎಷ್ಟು ಮುಟ್ತಾ ಇದ್ರೆ ಅಂದ್ರೆ ಅತಿ ಇದು ಬರುತ್ತೆ ನೋಡಿ, ಜಾರ್ತಾ ಇರುತ್ತೆ. ಸಿಲ್ಕ್ ಸಾರಿಗಳು ಅಂತಂದ್ರೆ ಈ ತರ ಮೈಗೆ ಕಂಫರ್ಟಬಲ್ ಆಗಿರ್ಬೇಕು, ನಮ್ಗೆ ಹಾಕೊಂಡಾಗ ಯಾವ್ದೇ ತರ ಇರಿಟೇಷನ್ ಆಗ್ಬಾರ್ದು ಅಂತ ಅಂದ್ರೆ ಕಂಫರ್ಟ್ ಆಗಿರೋ ಸೀರೆಗಳು ನಿಮ್ಗೆ ಇಲ್ಲಿ ಸಿಗುತ್ತೆ. ಕಾಟನ್ ಸಿಲ್ಕಲ್ಲಿ ನೀವೇನೋ ಮದ್ವೆಗಳಿಗಾಯ್ತು, ಮುಂಜಿಗಳಿಗಾಯ್ತು, ಹಬ್ಬಗಳಿಗಾಯ್ತು, ಆದ್ರೆ ಡೈಲಿ ವೇರ್ ಸಾರಿಗಳಿಗೆ ಯಾವಾಗ್ಲೂ ಕೆಲ್ಸಗಳಿಗೆ ಹೋಗ್ತಾ ಇದ್ದೀರಾ, ಅಕೇಶನ್ಗಳಿಗೆ ಹೋಗ್ತಾ ಇದ್ದೀರಾ, ನೀವು ಆಫೀಸ್ಗಳಿಗೆ ಏನಾದ್ರೂ ಹೋಗ್ಬೇಕು ಅಂತ ಅಂದ್ರೆ ಈಗ ಟೀಚರ್ಸ್ ಆಗ್ಲಿ ಬೇರೆ ಬೇರೆ ಆಫೀಸ್ಗಳಿಗೆ ಕಾಟನ್ ಸಾರಿಗಳಂದ್ರೆ ತುಂಬಾ ಕ್ಲಾಸಿ ಆಗಿರುತ್ತೆ. ಏನಕ್ಕೆ ಅಂತ ಅಂದ್ರೆ ಈ ಶೆಕೆಗಾಲದಲ್ಲಿ ಏನಾದ್ರೂ ನಾವು ಸಿಲ್ಕ್ ಸಾರಿ ಉಟ್ಕೊಂಡ್ರೆ ಒಂದೊಂದ್ಸಲ ಸ್ವೆಟ್ ಆಗ್ತಿವಲ್ವಾ, ಕಾಟನ್ ಸಿಲ್ಕ್ ಅಂದ್ರೆ ಸಕ್ಕವಾಗ ಅನಿಸ್ತಾ ಇದೆ. ಪ್ರತಿಯೊಂದ್ರಲ್ಲೂ ಕೂಡ ಎಲ್ಲಾದ್ರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ ಇದೆ ಇವ್ರ ಹತ್ರ. ಮತ್ತೆ ಪ್ಯಾಟರ್ನು ಕೂಡ ಎಷ್ಟೊಂದು ಯುನಿಕ್ ಆಗಿ ಮಾಡಿದ್ದಾರೆ ಅಂತ ಅಂದ್ರೆ ನಾವು ಬೇರೆ ಸೀರೆಗಳಲ್ಲಿ ಒಂದು ಡಿಸೈನ್ ಇರೋದು ಇನ್ನೊಂದು ಡಿಸೈನ್ ಮೇಲೆ ಇಲ್ಲ. ಡಿಸೈನ್ಗಳು ಕೂಡ ಯುನಿಕ್ ಆಗಿದೆ ಇದ್ರಲ್ಲಿ. ಮತ್ತೆ ಕ್ಲಾಸಿ ಆಗಿದೆ, ತುಂಬಾ ಗಾಡ್ ಗಾಡಿ ಆಗಿಲ್ಲ ಅಂದ್ರೆ ಎಷ್ಟೊಂದು ತುಂಬಾ ಗ್ರ್ಯಾಂಡ್ ಆಗಿದೆ ಅನ್ಸುತ್ತೆ ಅನ್ಸೋದು. ಆದ್ರೆ ಸಿಲ್ಕ್ ಸಾರಿಗಳೇ ಆಗ್ಲಿ ಅದು ಗ್ರ್ಯಾಂಡ್ ಅನ್ಸುತ್ತೆ. ಆದ್ರೆ ಕಾಟನ್ ಸಿಲ್ಕು ಇಟ್ಸ್ ಎ ವೆರಿ ಕ್ಲಾಸಿ. ನೀವು ನೋಡ್ತಾ ಇದ್ರೇನೆ ನನ್ಗಂತೂ ಹಾಕೊಬೇಕು ಅನಿಸ್ತಾ ಇದೆ. ಹಿಂಗಿದೆ ಏನಪ್ಪ, ನಾನ್ ಸಾರಿ ತಗೊಂಡೆ ಎಷ್ಟು ಬೇಗ ಬ್ಲೌಸ್ ಹಾಕೊಡ್ತಾರೆ, ಯಾರು ಸ್ಟಿಚ್ ಮಾಡ್ತಾರೆ ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ, ಆ ಯೋಚನೆ ಅಂತೂ ಬಿಟ್ಟೇ ಬಿಡಿ. ಏನಕ್ಕೆ ಅಂತ ಅಂದ್ರೆ ಇಲ್ಲಿ ನಿಮ್ಗೆ ರೆಡಿಮೇಡ್ ಆಗಿರೋ ಬ್ಲೌಸು ಸಿಗುತ್ತೆ. ಇನ್ಸ್ಟೆಂಟ್ ಆಗಿ ಇದೇ ಬ್ಲೌಸ್ ಹಾಕೊಂಡು ನಿಮ್ ಸೆಲೆಕ್ಟ್ ಆಗಿರುವಂತ ಸಾರಿ ಹಾಕೊಂಡು ಆರಾಮಾಗಿ ಹೋಗ್ಬಿಡ್ಬೋದು. ಇದ್ರಲ್ಲಿ ಎಷ್ಟೊಂದು ಡಿಸೈನ್ ಡಿಸೈನ್ ನೋಡಿ, ಇಷ್ಟೊಂದು ಫ್ಲೋರಲ್ ಡಿಸೈನ್. ಇದು ಬೊಟಿಕಲ್ ಕೂಡ ನಿಮ್ಗೆ ಇಷ್ಟೊಂದು ಚೆನ್ನಾಗಿ ಫ್ಲೋರಲ್ ಮಾಡ್ಕೊಡಲ್ಲ ಅನ್ಸುತ್ತೆ, ಅಷ್ಟೊಂದು ಕ್ಲಾಸಿ ಆಗಿದೆ. ಇದರಲ್ಲಿ ಕಲರ್ ಕಾಂಬಿನೇಷನ್ ಕೂಡ ಇದೆ ನಿಮ್ಗೆ, ಬೇರೆ ಬೇರೆ ಕಲರ್ಸು ಇದೆ ನೋಡಿ. ಇದು ಅದೊಂದೇ ಕಲರ್ ಅಲ್ಲ, ಬ್ಲಾಕ್ ಕಲರ್ ಅಂದ್ರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಸೊ ಇದು ಬಂದು ಬ್ಲೂ ಇದೆ ಅದೇ ಪ್ಯಾಟರ್ನ್ ಅಲ್ಲಿ. ಅದಾದ್ಮೇಲೆ ಸ್ಲೀವ್ಲೆಸ್ ಅಂತ ಇದೆ. ಸ್ಲೀವ್ಲೆಸ್ ಅಂತ ಅಂದ್ರೆ ಎಲ್ಲಾ ಸಾರಿಗೂ ಕೂಡ ನಿಮ್ಗೆ ಮ್ಯಾಚ್ ಆಗುತ್ತೆ. ಸ್ಲೀವ್ಲೆಸ್ ಬ್ಲೌಸ್ ಇದೆ, ಮತ್ತೆ ಅದಕ್ಕೆ ಇನ್ಸ್ಟೆಂಟ್ ಆಗಿರುವಂತ ಸ್ಲೀವ್ಸ್ ಕೂಡ ಇರುತ್ತೆ. ನಿಮ್ಗೆ ಇಲ್ಲೇ ಸ್ಟಿಚ್ ಕೂಡ ಮಾಡ್ಕೊಡ್ತಾರೆ ನಿಮ್ಗೆ ಆಲ್ಟ್ರೇಷನ್ ಮಾಡಿಸ್ಕೊಬೇಕು ಅಂತ ಅಂದ್ರೆ. ಮತ್ತೆ ಸಿಲ್ಕ್ ಮೆಟೀರಿಯಲ್ ನೋಡಿ, ಸಿಲ್ಕಲ್ಲಿ ಸಿಲ್ಕ್ ಹಳೆ ನಿಮ್ಮ ಹಳೆ ರೇಷ್ಮೆ ಸೀರೆಗಳಿಗೆ ಹೊಸ ಬ್ಲೌಸ್ಗಳು ಏನಾದ್ರು ಸ್ಟಿಚ್ ಮಾಡಿಸ್ಬೇಕು ಆಗಲ್ಲ, ನಂಗೆ ಅರ್ಜೆಂಟ್ ಆಗಿ ಹಾಕೊಬೇಕು ಅಂತ ಅಂದ್ರೆ ಹೋಗಿ ಇನ್ಸ್ಟೆಂಟ್ ಆಗಿ ಇವಾಗೆ ಬೈ ಮಾಡ್ಕೊಂಡು ಇವಾಗೆ ಹಾಕೊಂಡ್ಬಿಡ್ಬೋದು ನೋಡಿ.
ಸ್ಯಾರಿ ಆಯ್ತು, ಬ್ಲೌಸ್ ಆಯ್ತು, ಇನ್ ಪೆಟಿ ಕೋಟ್ ಇದೆಲ್ಲ ಅಂದ್ರೆ ಹೇಗಿರುತ್ತೆ ರೀ? ಪೆಟಿ ಕೋಟ್ ನಿಮ್ಗೆ ಎಲ್ಲಾ ತರ ಕಲರ್ ಕಲರ್ ಪೆಟಿ ಕೋಟ್ ಇದೆ, ಅದ್ರಲ್ಲೂ 6 ಪೀಸ್, 4 ಪೀಸ್, ಡಿಫ್ರೆಂಟ್ ಫ್ರಿಲ್ ಆಗಿರುವಂತ ಪ್ರತಿಯೊಂದು ಪೆಟಿ ಕೋಟ್ಸ್ ಕೂಡ ನಿಮ್ಮ ಇಲ್ಲಿ ಸಿಗುತ್ತೆ. ಎಲ್ಲಾ ಕಲರ್ಸ್ ಕೂಡ ಸಿಗ್ತಾ ಇದೆ, ಪ್ರತಿಯೊಂದು ಕಲರ್ಸ್ ಇದೆ ನೋಡಿ. ಎಲ್ಲದಕ್ಕೂ ಮ್ಯಾಚಿಂಗ್ ಮ್ಯಾಚಿಂಗ್ ಏನಾದ್ರೂ ನೀವು ಪೆಟಿ ಕೋಟ್ಸ್ ಏನಾದ್ರೂ ತಗೋಬೇಕು ಅಂತ ಅಂದ್ರೆ ಆರಾಮಾಗಿ ಕೂಡ ತಗೋಬಹುದು. ಕ್ವಾಲಿಟಿ ಮಾತ್ರ ಆಸಮ್ ಆಗಿದೆ. ಎಷ್ಟೊಂದು ಡಿಫ್ರೆಂಟ್ ಆಗಿರೋ, ಇಷ್ಟೊಂದು ಕ್ವಾಲಿಟಿ ಆಗಿರೋ ಮೆಟೀರಿಯಲ್ ನ ನಾನು ಎಲ್ಲೂ ನೋಡೇ ಇಲ್ಲ ನಿಜ ಹೇಳ್ಬೇಕು ಅಂತ ಅಂದ್ರೆ. ಇಷ್ಟೊಂದು ನೋಡಿ ಎಷ್ಟು ಅಗ್ಲ ಬರುತ್ತೆ ಇದು. ನಿಮ್ಗೆ ಮಿನಿಮಮ್ ಎಂ ಸೈಜ್ ಇಂದ ಎಕ್ಸೆಲ್ ಸೈಜ್ ವರ್ಗೂ ಆಗುತ್ತೆ. ನಿಮ್ಗೆ ಡಬಲ್ ಎಕ್ಸೆಲ್ ಸೈಜ್ ಕೂಡ ಇದೆ. ನಿಮ್ಗೆ ಮೀಡಿಯಂ ಸೈಜ್ ಆಗ್ಲಿ ಯಾವ ಸೈಜ್ ಆದ್ರೂ ಆರಾಮಾಗಿ ತಗೋಬಹುದು, ಕಂಫರ್ಟ್ ಆಗಿರುತ್ತೆ ನಿಮ್ಗೆ. ನಿಮ್ಗೆ ಎಲ್ಲಾ ತರ ಡ್ರೆಸ್ಸಸ್ ಎಲ್ಲ ಸಿಗುತ್ತೆ ನಿಮ್ಗೆ ಇಲ್ಲಿ. ಇದು ಡ್ರೆಸ್ ಮೆಟೀರಿಯಲ್ ಮಾತ್ರ, ನಿಮ್ಗೆ ಸ್ಟಿಚ್ ಮಾಡಿಸ್ಕೋಬಹುದು. ಇಲ್ಲೂ ಕೂಡ ಈ ಶಾಪ್ ಅಲ್ಲಿ ಕೂಡ ಡಿಸೈನರ್ ಕೂಡ ಇದಾರೆ, ಟೈಲರ್ ಕೂಡ ಇದಾರೆ. ನಿಮ್ಗೆ ಇನ್ಸ್ಟೆಂಟ್ ಆಗಿ ಬೇಕು ಅಂತ ಅಂದ್ರೆ ನಿಮ್ಗೆ ಜನರಲ್ ಸ್ಟಿಚ್ ಮಾಡ್ಕೊಡ್ತಾರೆ ಅವರು. ನಿಮ್ಗೆ ಮೊದ್ಲೇ ಬೇಕಾದ್ರೆ ಆರ್ಡರ್ ಕೊಟ್ರೆ ನಿಮ್ಮ ಮನೇಲಿ ಇರುವಂತ ಮೆಟೀರಿಯಲ್ ಕೂಡ ತಗೊಂಡ್ ಬಂದು ಇಲ್ಲೂ ಕೂಡ ಸ್ಟಿಚ್ ಮಾಡಿಸ್ಬೋದು. ಮೆಟೀರಿಯಲ್ ನೋಡಿ ಎಷ್ಟೊಂದು ಚೆನ್ನಾಗಿದೆ, ತುಂಬಾ ಡಿಫ್ರೆಂಟ್ ಆಗಿದೆ. ಕಾಟನ್ ಮೆಟೀರಿಯಲ್ ಇಂದ ಹಿಡಿದು ಸಿಲ್ಕ್ ಮೆಟೀರಿಯಲ್ ಇಂದ ಪ್ರತಿಯೊಂದು ಫ್ಯಾನ್ಸಿ ಐಟಮ್ಸ್. ಇಷ್ಟೊಂದು ಅಂದ್ರೆ ಒಂದೊಂದು ಶಾಪ್ ಅಲ್ಲಿ ಇರೋ ಮೆಟೀರಿಯಲ್ ಇನ್ನೊಂದು ಶಾಪ್ ಅಲ್ಲಿ ಸಿಗಲ್ಲ ಅಂತ ಹೇಳ್ತಾರೆ. ನೀವೇನಾದ್ರೂ ಬೇರೆ ಕಡೆ ತಗೊಂಡೋಗ್ಬಿಟ್ಟು ಈ ಮೆಟೀರಿಯಲ್ನ ಅಲ್ಲಿ ಕೊಡಿ ಅಂತಂದ್ರೆ ನಿಜವಾಗ್ಲೂ ಸಿಗಲ್ಲ ನೀವು. ಯಾಕೆ ಅಂತಂದ್ರೆ ಈ ತಗೊಂಡೋಗಿರೋದ್ನ ಈ ಮೆಟೀರಿಯಲ್ ಈ ಡಿಸೈನ್ನ ಇದೇ ಶಾಪ್ ಅಲ್ಲಿ ಬಂದು ನೀವು ಬೈ ಮಾಡ್ಬೇಕು. ಇದು ಶಾಪ್ ಬಂದು ಇದು ಒಂದೇ ಇಲ್ಲ, ಇದು ರಘುನಳ್ಳಿ ಕೂಡ ಇನ್ನೊಂದು ಶಾಪ್ ಇದೆ ಡಬಲ್ ರೋಡ್ ಅಲ್ಲಿ, ಅಲ್ಲೂ ಕೂಡ ನೀವು ಭೇಟಿ ಮಾಡ್ಬೋದು.